ಚರಂಡಿ ನೀರನ್ನು ಕ್ಷಣಾರ್ಧದಲ್ಲಿ ಸಂಸ್ಕರಿಸಿ ಶುದ್ಧ ಕುಡಿಯುವ ನೀರು ನೀಡುವ ಗಾಲ್ ಮೊಬೈಲ್ ನೀರು ಸಂಸ್ಕರಣಾ ಯಂತ್ರವನ್ನು ಬೊಮ್ಮನಹಳ್ಳಿಯಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಈ ವಿನೂತನ ಯಂತ್ರವನ್ನು ಉದ್ಘಾಟಿಸಿದರು. ನೆರೆ ಸಂಭವಿಸಿ ನೀರಿಗೆ ತೊಂದರೆಯಾದಾಗ ಯಂತ್ರ ಬಳಸಿ ಸ್ಥಳದಲ್ಲೇ ಶುದ್ಧ ನೀರು ಒದಗಿಸಬಹುದು. ಕುಡಿಯುವ ನೀರಿನ ಅಭಾವವಿರುವ ಬಡಾವಣೆ, ಶಾಲೆ, ಕಾಲೇಜುಗಳಲ್ಲಿ ಮತ್ತು ಹಳ್ಳಿಗಳಿಗೂ ಈ ಯಂತ್ರವನ್ನು ಸುಲಭವಾಗಿ ಕೊಂಡೊಯ್ಯಬಹುದಾಗಿದೆ. ಈ ಯಂತ್ರಕ್ಕೆ 1.25 ಕೋಟಿ ಬೆಲೆ ಇದ್ದು ಕಂಪನಿಯೇ ಇದರ ನಿರ್ವಹಣೆ ಮಾಡುತ್ತೆ. ಶೀಘ್ರದಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಬಗ್ಗೆ ಮನವರಿಕೆ ಮಾಡಿ ಈ ಯಂತ್ರವನ್ನ ಮೇಕ್ ಇನ್ ಕರ್ನಾಟಕ ಯೋಜನೆಯಡಿ ಉತ್ಪಾದಿಸೋದಕ್ಕೆ ಕೋರ್ತೀನಿ ಅಂತ ಸತೀಶ್ ರೆಡ್ಡಿ ಹೇಳಿದ್ದಾರೆ. ಈ ಯಂತ್ರ 4 ಹಂತದ ಸಂಸ್ಕರಣೆಯಲ್ಲಿ ಬಳಕೆಗೆ ಯೋಗ್ಯವಲ್ಲದ ಚರಂಡಿಯ ನೀರನ್ನು ಸ್ಥಳದಲ್ಲೇ ಶುದ್ಧ ಕುಡಿಯುವ ನೀರಾಗಿ ಪರಿವರ್ತಿಸುತ್ತೆ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ, ನೀವು ಮಾಡ್ಬೇಕಾ, ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಟ್ಟು 5 ಸ್ಟೇಜ್ ಅಲ್ಲಿ ಇದು ಫಿಲ್ಟ್ರೇಷನ್ ಆಗುತ್ತೆ. ಪ್ಯೂರ್ಲಿ ಇದು ಅಮೆರಿಕನ್ ಮತ್ತು ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಈ ಒಂದು ಮೆಷಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಮತ್ತೆ ಇದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಕೂಡ ಏನು ನಾವು ಕುಡಿಯುವಂಥ ನೀರು ಸ್ಟ್ಯಾಂಡರ್ಡ್ಸ್ ಇದೆ ಅದನ್ನು ಮಾನ್ಯತೆ ಮಾಡುವಂಥದ್ದು WHO. ಈ ಒಂದು ವೆಹಿಕಲ್ ಫಿಲ್ಟ್ರೇಷನ್ ಮಾಡುವಂಥ ನೀರನ್ನು WHO ಈಗಾಗಲೇ ಮಾನ್ಯತೆ ಮಾಡಿದೆ. ಇದನ್ನು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರು ಇಸ್ರೇಲ್ಗೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಪರೀಕ್ಷೆ ಕೂಡ ಮಾಡಿದರು. ಮತ್ತು ಇದನ್ನು ದೇಶಕ್ಕೆ ತರಬೇಕು ಅಂತ ಆಲೋಚನೆ ಮಾಡಿ ಅವರು ಗುಜರಾತ್ಗೂ ಕೂಡ ಸುಮಾರು 15-20 ಮೆಷಿನ್ಸ್ ಈ ರೀತಿ ತಂದಿದ್ದಾರೆ. ಇದು ಈಗ ಭಾರತದಲ್ಲಿ ಎಲ್ಲ ಕಡೆ ಒಟ್ಟು 5 ಸ್ಟೇಜಲ್ಲಿ ಇದು ಫಿಲ್ಟ್ರೇಷನ್ ಆಗುತ್ತೆ. ಪ್ಯೂರ್ಲಿ ಇದು ಅಮೆರಿಕನ್ ಮತ್ತು ಇಸ್ರೇಲ್ ಟೆಕ್ನಾಲಜಿಯಲ್ಲಿ ಈ ಒಂದು ಮೆಷಿನನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಮತ್ತು ಇದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಕೂಡ ಏನು ನಾವು ಕುಡಿಯುವಂಥ ನೀರು ಸ್ಟ್ಯಾಂಡರ್ಡ್ಸ್ ಇದೆ ಅದನ್ನು ಮಾನ್ಯತೆ ಮಾಡುವಂಥದ್ದು WHO. ಈ ಒಂದು ವೆಹಿಕಲ್ ಫಿಲ್ಟ್ರೇಷನ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ, ನೀವು ಮಾಡಬೇಕಾ, ಮತ್ತೆ ಆಗ್ತಾಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.